ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಮೊದಲನೇದಾಗಿ ಎ ಡಬ್ಲ್ಯೂ ಬಗ್ಗೆ ಮಾತಾಡದಾದ್ರೆ ಲಿಟ್ರಲಿ ನಮ್ಮ ಟೋನಿ ಖಾನ್ ಅವ್ರಿಗೆ ಏನಾದರೂ ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ ಯಾಕಂದ್ರೆ ಇವತ್ತಿನ ಎ ಡಬ್ಲ್ಯೂ ಶೋ ಅಲ್ಲಿ ನಮ್ಮ ಟೋನಿ ಖಾನ್ ಅವರು ಸಿ ಎಂ ಪಂಕ್ ಹಾಗೆ ಜಾಕ್ ಪೆರಿ ಅವರು ಆಲ್ ಇನ್ ಅನ್ನೋ ಒಂದು ಶೋ ಅಲ್ಲಿ ಕಿತ್ತಾಡಿರ್ತಾರೆ ಎಸ್ ಒಂದು ಕಾಂಟ್ರವರ್ಸಿ ಆಗಿರುತ್ತೆ ಬ್ಯಾಕ್ ಸ್ಟೇಜ್ ಅಲ್ಲಿ ಕೂಡ ಕಿತ್ತಾಡ್ತಿರ್ತಾರೆ ಅಂತ ನ್ಯೂಸ್ಗಳು ಬರುತ್ತೆ ಅದಾದಮೇಲೆ ಎ ಡಬ್ಲ್ಯೂ ಅವರು ನಮ್ಮ ಸಿ ಎಂ ಪಂಕ್ ಅವ್ರನ್ನ ಫೈರ್ಡ್ ಮಾಡ್ತಾರೆ ನಾನು ಇದ್ರ ಬಗ್ಗೆ ಡೆಡಿಕೇಟ್ ಆಗಿ ವಿಡಿಯೋ ಮಾಡಿದ್ದೀನಿ ಏನೇನಾಯಿತು ಬ್ಯಾಕ್ ಸ್ಟೇಜ್ ಅಲ್ಲಿ ಅಂತ ಬಟ್ ಅದರ ಒಂದು ಕೂಡ ವಿಡಿಯೋ ಪ್ಯಾಕೇಜ್ ನಮಗೆ ನೋಡೋದಕ್ಕೆ ಸಿಕ್ಕಿರಲಿಲ್ಲ ಬಟ್ ಇವತ್ತಿನ ಎ ಡಬ್ಲ್ಯೂ ಡೈನಮಿಟ್ ಶೋ ಅಲ್ಲಿ ನಮ್ಮ ಟೋನಿ ಖಾನ್ ಅವರು ಆ ಕಿತ್ತಾಡಿರ್ತಕ್ಕಂತಹ ವಿಡಿಯೋನೆ ಟೆಲಿಕಾಸ್ಟ್ ಮಾಡ್ತಾರೆ ಅಂತಾನೆ ಹೇಳ್ಬೋದು ಲಿಟ್ರಲಿ ನೀವು ಇಲ್ಲಿ ನೋಡ್ತಾ ಇರಬಹುದು ನಾನು ಸ್ಕ್ರೀನ್ ಶಾಟ್ನ ಹಾಕ್ತಾ ಇದೀನಿ ವೀಡಿಯೋಗಳನ್ನ ಹಾಕಿದ್ರೆ ಎ ಡಬ್ಲ್ಯೂ ಕಂಪನಿಯವರು ಕಾಪಿ ರೈಟ್ ಆಗ್ತಾ ಇದ್ದಾರೆ ಅಂತಾನು ಕೂಡ ಅಪ್ಡೇಟ್ಗಳು ಬರ್ತಾ ಇದೆ ಲಿಟ್ರಲಿ ನಮ್ಮ ಸಿ ಎಂ ಪಂಕ್ ಆಗಿ ಜಾಕ್ ಪೆರಿ ಅವರು ಕಿತ್ತಾಡಿರತಕ್ಕಂತಹ ವಿಡಿಯೋಗೆಲ್ಲದಕ್ಕೂ ಕೂಡ ಇವನ್ ಆ ವಿಡಿಯೋಗೆ ರಿಯಾಕ್ಷನ್ ಮಾಡಿರ್ತಾರಲ್ಲ ರಿಯಾಕ್ಷನ್ ಚಾನೆಲ್ಗಳಿಗೂ ಕೂಡ ಕಾಪಿ ರೈಟ್ನ ಆಗ್ತಾ ಇದ್ದಾರಂತೆ ಅದಕ್ಕೋಸ್ಕರ ನಾನು ಸ್ಕ್ರೀನ್ ಶಾಟ್ ನ ಹಾಕ್ತಾ ಇದೀನಿ ಸೊ ಇವರಿಬ್ರು ಕೂಡ ಎಕ್ಸ್ಚೇಂಜ್ ಗಳನ್ನ ಅಲ್ಲೇ ನಿಮಗೆ ಆಗಿ ಸುಮೋವಾ ಜೋ ಅವರು ಕೂಡ ನೋಡೋದಕ್ಕೆ ಸಿಗ್ತಾ ಇದ್ದಾರೆ ಅದಾದ್ಮೇಲೆ ನಮ್ಮ ಸಿಎಂ ಪಂಕ್ ಅವ್ರನ್ನ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ ಅಂತ ಹೇಳ್ಬೋದು ಈ ವಿಡಿಯೋನ ಈ ಟೈಮ್ ಅಲ್ಲಿ ಹಾಕೋ ನೆಸಸಿಟಿ ಅಂತನಾದ್ರೂ ಏನಿತ್ತು ಗುರು ನನಗಂತೂ ಅರ್ಥ ಆಗಲಿಲ್ಲ ಅಂಡ್ ಈ ವಿಡಿಯೋ ಪ್ಲೇ ಆಗಬೇಕಾದ್ರೆ ಎ ಡಬ್ಲ್ಯೂ ಕ್ರೌಡ್ ಸಿಎಂ ಪಂಕ್ ಸಿ ಎಂ ಪಂಕ್ ಅಂತ ಚಾನ್ಸ್ ಕೂಡ ಮಾಡ್ತಾ ಇರ್ತಾರೆ ಇಟ್ರಲ್ಲಿ ನಮ್ಮ ಸಿಎಂ ಪಂಕ್ ಅವರು ಹೇಳಿದ್ರು ಆ ಒಂದು ಇನ್ಸಿಡೆಂಟ್ ಆದ್ಮೇಲೆ ಈ ಜಾಗದಲ್ಲಿ ನಾನು ಇರೋದಿಲ್ಲ ನಾನು ಫೈರ್ ಮಾಡಿ ಅಂತ ನಾನು ಟೋನಿ ಕನ್ನ ಕೇಳ್ಕೊಂಡೆ ಅದಕ್ಕೋಸ್ಕರ ಟೋನಿ ಖಾನ್ ಅವರು ಫೈಯರ್ ಮಾಡಿದ್ರು ಅಂತ ಅಂಡ್ ಈ ಟೈಮಲ್ಲಿ ಈ ವಿಡಿಯೋನ ಯಾಕೆ ಟೆಲಿಕಾಸ್ಟ್ ಮಾಡಬೇಕಿತ್ತು ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ ಇದಾದ್ಮೇಲೆ ನಮ್ಮ ಸಿಎಂ ಪಂಕ್ ಅವರು ಇಂಟರ್ನೆಟ್ ಅಲ್ಲಂತೂ ತುಂಬಾನೇ ವೈರಲ್ ಆಗ್ತಾ ಇದ್ದಾರೆ ಅಂಡ್ ತುಂಬಾನೇ ಟ್ರೆಂಡಿಂಗ್ ಅಲ್ಲಿ ಬರ್ತಾ ಇದ್ದಾರೆ ಲೇಟರ್ ಟುಡೆ ಐ ಆಮ್ ಗೋಯಿಂಗ್ ಟು ಶೇರ್ ಎಕ್ಸ್ಕ್ಲೂಸಿವ್ ಸೆಕ್ಯೂರಿಟಿ ಕ್ಯಾಮರಾ ಫುಟೇಜ್ ಆಫ್ ಮೈ ಸೆಲ್ಫ್ ಅಂಡ್ ಆಸ್ಟನ್ ಥಿಯರಿ ಬೀಟಿಂಗ್ ಅಪ್ ದ ಎಂಟೈರ್ ಡಬ್ಇ ಲಾಕರ್ ರೂಮ್ ಬ್ಯಾಕ್ಸ್ಟೇಜ್ ಅಂಡ್ ಇದ್ರ ಬಗ್ಗೆ ನಮ್ಮ ಗ್ರೇಸನ್ ವಾಲರ್ ಆಗಿ ಡೈಜಾಕ್ ಅವರು ಒಂದು ಕಮೆಂಟ್ ಕೂಡ ಮಾಡಿ ಟ್ರೋಲ್ ಮಾಡ್ತಾ ಇದಾರೆ ಅಂತಾನೆ ಹೇಳ್ಬಹುದು ಎ ಡಬ್ಲ್ಯೂ ನ ರೀಸೆಂಟ್ ಆಗಿ ನಮ್ಮ ಗ್ರೇಸನ್ ವಾಲರ್ ಅವರು ಈ ಒಂದು ಇನ್ಸಿಡೆಂಟ್ ಬಗ್ಗೆ ಒಂದು ಟ್ವೀಟ್ ನ ಮಾಡ್ತಾರೆ ಇಟ್ಸ್ ಟೈಮ್ ದ ವರ್ಡ್ ನೋ ಔಟ್ ಆಫ್ ದ ಸ್ಮ್ಯಾಕ್ ಡೌನ್ ಟ್ಯಾಕ್ ಟೀಮ್ ಚಾಂಪಿಯನ್ಸ್ ರಿಯಲಿ ಆರ್ ಅಂತ ನಮ್ಮ ಗ್ರೇಸನ್ ವಾಲರ್ ಅವರು ಟ್ವೀಟ್ ನ ಮಾಡಿದ್ದಾರೆ ಸೊ ಇವತ್ತು ನಾನು ಹಾಗೆ ಆಸ್ಟನ್ ಥಿಯರಿ ಅವರು ಡಬ್ಲ್ ಡಬ್ಲ್ಯೂ ಲಾಕರ್ ರೂಮ್ ಅಲ್ಲಿ ಬ್ಯಾಕ್ ಸ್ಟೇಜ್ ಅಲ್ಲಿ ಹೊರದಾಡಿರತಕ್ಕಂತಹ ಒಂದು ವಿಡಿಯೋನು ಕೂಡ ನಾವು ಶೇರ್ ಮಾಡ್ಕೋತೀವಿ ಅಂತ ನಮ್ಮ ಗ್ರೇಸನ್ ವಾಲರ್ ಅವರು ಇಂಡೈರೆಕ್ಟ್ ಹಾಗಾಗಿ ಎ ಡಬ್ಲ್ಯೂ ಅವರು ಆ ವಿಡಿಯೋನ ಟೆಲಿಕಾಸ್ಟ್ ಮಾಡೋದ್ರಲ್ಲ ಅದ್ರ ಬಗ್ಗೆ ಟ್ರೋಲ್ ಮಾಡ್ತಾ ಇದಾರೆ ಅಂತ ಹೇಳ್ಬೋದು ಇದಕ್ಕೆ ನಮ್ಮ ಡೈಜಾಕ್ ಅವರ ಆನ್ಸರ್ ಕೂಡ ಬರುತ್ತೆ ನೀವು ಇಲ್ಲಿ ನೋಡ್ತಾ ಇರಬಹುದು ಇಟ್ಸ್ ಟ್ರೂ ಐ ಸಾ ಇಟ್ ದೇರ್ ವಾಸ್ ಎ ರಿಯಲ್ ಗ್ಲಾಸಸ್ ಎವ್ರಿ ವೇರ್ ಅಂತ ಇದ್ದಾರೆ ಹೌದು ಅದು ನಿಜ ನಾನು ಕೂಡ ಇವರಿಬ್ರು ಕಿತ್ತಾಡೋದನ್ನ ನೋಡಿದೀನಿ ಅಂತ ನಮ್ಮ ಡೈಜಾಕ್ ಅವರು ಕೂಡ ಕಮೆಂಟ್ ಮಾಡಿದ್ದಾರೆ ಲಿಟ್ರಲಿ ಗೈಸ್ ಎ ಡಬ್ಲ್ಯೂ ಅವರು ಈ ಲೆವೆಲ್ ಗೆ ಕೆಳಗಡೆ ಇಳಿದೋಗ್ಬಿಟ್ರ ಅವರ ಕಂಪನಿನ ಪ್ರಮೋಟ್ ಮಾಡ್ಕೊಳ್ಳೋದಕ್ಕೆ ಆ ರೀತಿಯ ಫುಟೇಜಸ್ ಗಳನ್ನೆಲ್ಲದೂ ಕೂಡ ತೋರಿಸೋದಿಕ್ಕೆ ಪ್ರಾರಂಭ ಮಾಡ್ಬಿಟ್ರ ಅಂತ ನನಗೆ ನೋಡೆ ಶಾಕ್ ಆಗ್ತಾ ಇದೆ ಅಂಡ್ ನಮ್ಮ ಗ್ರೇಸ್ ವಾಲರ್ ಅವರು ಅದ್ರ ಬಗ್ಗೆ ಕಾಮಿಡಿ ಕೂಡ ಮಾಡ್ತಾ ಇದ್ದಾರೆ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದರ್ತಕ್ಕಂಥದ್ದು ಲೋಗನ್ ಪೋಲ್ ಹಾಗೆ ನಮ್ಮ ಕೋಡಿ ಅವರ ಮ್ಯಾಚ್ ಬಗ್ಗೆ ಡಬ್ಲ್ಯೂಬ್ಲ್ಯೂ ಅಲ್ಲಿ ಡಿಸ್ಕಶನ್ ಗಳು ಹಿಂದೆ ಹಿಂದನು ಕೂಡ ನಡೀತಾ ಇದೆಯಂತೆ ಲೋಗನ್ ಪೋಲ್ ಹಾಗೆ ಕೋಡಿ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನ ಮಾಡೋಣ ಅಂತ ಪ್ರಾಬಬ್ಲಿ ಗಾಯ್ಸ್ ಈ ವರ್ಷದಲ್ಲೇ ನಮಗೆ ಈ ಒಂದು ಮ್ಯಾಚ್ ನೋಡೋದಕ್ಕೆ ಸಿಗಬಹುದು ಅಂತ ಅನ್ಕೋತೀನಿ ನಮ್ಮ ಕೋಡಿ ರೋಡ್ಸ್ ಅವರು ಚಾಂಪಿಯನ್ ಆಗಿರ್ಬೇಕಾದ್ರೆ ಈ ಒಂದು ಮ್ಯಾಚ್ ನಮಗೆ ನೋಡೋದಕ್ಕೆ ಸಿಗ್ಬಹುದು ಲಿಟ್ರಲ್ಲಿ ಸಖತ್ ಆಗಿರುತ್ತೆ ನಮ್ಮ ಲೋಗನ್ ಪೋಲ್ ಅವರು ಯಾವ ರೀತಿ ಹೈ ಫ್ಲೇಯರ್ಸ್ ನಿಮಗೆ ಗೊತ್ತಿರಬಹುದು ಇರಬಹುದು ಈ ಕಡೆ ನಮ್ಮ ಕೋಡಿ ರೋಡ್ ಸರ್ ಕೂಡ ಏನು ಕಮ್ಮಿ ಅಲ್ಲ ಇವರ ನಡುವೆ ಒಂದು ಪ್ರೀಮಿಯಂ ಲೈವ್ ಇವೆಂಟ್ ಅಲ್ಲಿ ಮ್ಯಾಚ್ ಆದರೆ ಸಖತ್ ಆಗಿರುತ್ತೆ ಅಂಡ್ ಈ ಮ್ಯಾಚ್ ಬಗ್ಗೆ ಅಲ್ಲಿ ಈಗಾಗಲೇ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರ ಬಗ್ಗೆ ಎಸ್ ರೀಸೆಂಟ್ ಆಗಿ ಒಂದು ಅಪ್ಡೇಟ್ ಬರ್ತಾ ಇದೆ ಹೇಳ್ಬಹುದು ಲಿಟ್ರಲಿ ಈ ಅಪ್ಡೇಟ್ ನ ಕೇಳಿಸ್ಕೊಂಡು ನನಗಂತೂ ತುಂಬಾನೇ ಖುಷಿ ಆಯ್ತು ಬಟ್ ಅದಾದ್ಮೇಲೆ ಗೊತ್ತಾಯ್ತು ಈ ಒಂದು ಅಪ್ಡೇಟ್ ನಿಜ ಅಲ್ಲ ಅಂತ ಅಪ್ಡೇಟ್ ಏನು ಅಂತ ತಿಳಿಸ್ಕೊಡ್ತೀನಿ ಗೈಸ್ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು ಡಬ್ಲ್ಯೂ ಅವರು ನಮ್ಮ ಕೋಡಿ ರೋಡ್ಸ್ ಅವ್ರನ್ನ ನೀವು ಅಂಡಿಸ್ಪ್ಯೂಟೆಡ್ ಡಬ್ಲ್ಯೂ ಇ ಚಾಂಪಿಯನ್ ಅಂತ ಕರೀತಾ ಇದ್ದಾರೆ ಅಲ್ಲಿ ಯೂನಿವರ್ಸಲ್ ಚಾಂಪಿಯನ್ ಅಂತ ನಮ್ಮ ಕೋಡಿ ರೋಡ್ಸೋರ್ನ ಮೆನ್ಷನ್ ಮಾಡ್ತಾ ಇಲ್ಲ ಎಸ್ ನಾನು ಇದ್ರ ಬಗ್ಗೆ ಒಂದು ವಿಡಿಯೋನು ಕೂಡ ಮಾಡಿದ್ದೆ ರೋಮನ್ ರೈನ್ಸ್ ಅವರ ಜೊತೆಗೇನೆ ಯೂನಿವರ್ಸಲ್ ಚಾಂಪಿಯನ್ಶಿಪ್ನ ಕಥೆನೂ ಕೂಡ ಮುಗ್ದಿದೆ ನಮ್ಮ ಕೋಡಿ ರೋಡ್ಸ್ ಅವರು ಬರೀ ಅನ್ಡಿಸ್ಪ್ಯೂಟೆಡ್ ಡಬ್ಲ್ಡಬ್ಲ್ಯೂ ಚಾಂಪಿಯನ್ನು ಯೂನಿವರ್ಸಲ್ ಚಾಂಪಿಯನ್ಶಿಪ್ನ ಡಬ್ಲ್ಯೂ ಅವರು ರಿಟೈರ್ ಮಾಡಿದೆ ಅಂತ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿದ್ದೆ ಅಂಡ್ ಮಂಡೇ ನೈಟ್ ರಾಲು ಕೂಡ ನಮ್ಮ ತ್ರಿಪಲ್ ಎಚ್ ಆಗಿ ಅನೌನ್ಸ್ ಅವ್ರ ಎಲ್ಲರೂ ಕೂಡ ಅನ್ಡಿಸ್ಪ್ಯೂಟೆಡ್ ಡಬ್ಲ್ಯೂ ಚಾಂಪಿಯನ್ ಅಂತಾನೆ ಕರೆದ್ರು ಸೊ ಈಗ ಇವರು ಅಪ್ಡೇಟ್ ತಿಳಿಸಿರೋದೇನಪ್ಪ ಅಂದ್ರೆ ನಮ್ಮ ರೋಮನ್ ರೈನ್ಸ್ ಅವರು ರಸ್ಸಲ್ ಮೇನಿಯಾದಲ್ಲಿ ಯೂನಿವರ್ಸಲ್ ಚಾಂಪಿಯನ್ಶಿಪ್ ನ ಆನ್ ದ ಲೈನ್ ಇಟ್ಟೇ ಇರಲಿಲ್ಲ ಅವರು ಬರಿ ಅಂಡಿಸ್ಪ್ಯೂಟೆಡ್ ಡಬ್ಲ್ಯೂ ಡಬ್ಲ್ಯೂ ಇ ಚಾಂಪಿಯನ್ಶಿಪ್ ನ ಮಾತ್ರ ಆನ್ ದ ಲೈನ್ ಅಲ್ಲಿ ಇಟ್ಟಿದ್ರು ಸೊ ರಸ್ಸಲ್ ಮೇನಿಯಾದಲ್ಲಿ ರೋಮನ್ ರೈನ್ಸ್ ಅವರು ಬರೀ ಡಬ್ಲ್ಯೂ ಡಬ್ಲ್ಯೂ ಚಾಂಪಿಯನ್ಶಿಪ್ ನ ಮಾತ್ರ ಸೋತಿದ್ದಾರೆ ಸ್ಮ್ಯಾಕ್ ಡೌನ್ ಸಡನ್ ಆಗಿ ನಮ್ಮ ರೋಮನ್ ರೈನ್ಸ್ ಅವರು ಯೂನಿವರ್ಸಲ್ ಚಾಂಪಿಯನ್ಶಿಪ್ ಜೊತೆ ನೋಡೋದಕ್ಕೆ ಸಿಕ್ಕಿ ಅವರ ಒಂದು ಲಾಂಗೆಸ್ಟ್ ರೈನ್ ಏನಿದೆ ಅದು ಕಂಟಿನ್ಯೂ ಆಗುತ್ತೆ ಅಂತ ಈ ಒಂದು ಅಪ್ಡೇಟ್ ಹೇಳ್ತಾ ಇದೆ ಗೈಸ್ ಈ ರೀತಿ ಏನು ಕೂಡ ಆಗೋದಿಲ್ಲ ನಮ್ಮ ರೋಮನ್ ರೈನ್ಸ್ಪ್ಯೂಟೆಡ್ ಡಬ್ಲಬ್ಲ್ಯೂ ಯೂನಿವರ್ಸಲ್ ರಸ್ಸಲ್ ಮೇನಿಯಾದಲ್ಲಿ ಡಬ್ಲ್ಯೂ ಯೂನಿವರ್ಸಲ್ ಚಾಂಪಿಯನ್ಶಿಪ್ ನ ಸೋತಿದ್ದಾರೆ ಇವನ್ ಡಬ್ಲ್ಯೂ ವೆಬ್ಸೈಟ್ ಅಲ್ಲಿ ನೋಡಿದ್ರೆ ನಮ್ಮ ಕೋಡಿ ರೋಡ್ಸ್ ಅವ್ರ ಡಬ್ಲ್ಯೂ ಚಾಂಪಿಯನ್ ಆಗಿ ಯೂನಿವರ್ಸಲ್ ಚಾಂಪಿಯನ್ ಅಂತ ಡಬ್ಲ್ಯೂ ಅವರು ಮೆನ್ಷನ್ ಮಾಡ್ತಾ ಇದ್ದಾರೆ ಯೂನಿವರ್ಸಲ್ ಚಾಂಪಿಯನ್ ಅನ್ನೋ ಒಂದು ನೇಮ್ ಬಳಸ್ತಾ ಇಲ್ಲ ಕೋಡಿ ರೋಡ್ ಸೋರ್ನ ಇಂಟ್ರೊಡ್ಯೂಸ್ ಮಾಡಿಸಬೇಕಾದ್ರೆ ಯಾಕಂದ್ರೆ ಡಬ್ಲ್ಯೂ ಅವರು ಯೂನಿವರ್ಸಲ್ ಚಾಂಪಿಯನ್ಶಿಪ್ ನ ಸಂಪೂರ್ಣವಾಗಿ ತಗ್ದಾಕ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ ಸೊ ನಮ್ಮ ರೋಮನ್ ರೈನ್ಸ್ ಅವರು ಯೂನಿವರ್ಸಲ್ ಚಾಂಪಿಯನ್ಶಿಪ್ನು ಕೂಡ ಸೋತಿದ್ದಾರೆ ಗಾಯ್ಸ್ ಆ ರೀತಿ ಏನಾದರೂ ಆಗಿದ್ದಿದ್ರೆ ಚೆನ್ನಾಗಿರೋದು ರೋಮನ್ ರೈನ್ಸ್ ಅವರು ಆ ರೀತಿ ತಗೊಂಡು ಬಂದಿದ್ರೆ ಚೆನ್ನಾಗಿರೋದು ಬಟ್ ಅನ್ಫಾರ್ಚುನೇಟ್ಲಿ ಆ ರೀತಿ ಆಗೋದಿಲ್ಲ ಯಾಕಂದ್ರೆ ನಮ್ಮ ರೋಮನ್ ರೈನ್ಸ್ ಅವರು ಡಬ್ಲ್ಡಬ್ಲ್ಯೂ ಚಾಂಪಿಯನ್ಶಿಪ್ ಹಾಗೆ ಯೂನಿವರ್ಸಲ್ ಚಾಂಪಿಯನ್ಶಿಪ್ ಎರಡೂ ಚಾಂಪಿಯನ್ಶಿಪ್ಗಳನ್ನ ಸೋತಿದ್ದಾರೆ ಸೊ ಈ ರೀತಿ ಆಗಿದ್ರೆ ಯಾವ ರೀತಿ ಇರೋದು ಸ್ವಲ್ಪ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ ಗಾಯ್ಸ್ ಆಗಿರೋದು ಸ್ಟೋರಿ ಅನ್ಫಾರ್ಚುನೇಟ್ ಆಗಿ ಆಗೋದಿಲ್ಲ ಅಂಡ್ ಇಷ್ಟು ಇವತ್ತಿನ ವಿಡಿಯೋ ಅಷ್ಟೊಂದು ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ